ಬೆಂಗಳೂರಲ್ಲಿ ಬೆಳ್ಳಂ ಬೆಳಗ್ಗೆ ಕಾವೇರಿದ ಪ್ರತಿಭಟನೆ. ಕೆಂಪೇಗೌಡ ಏರ್ಪೋರ್ಟ್ಗೂ ಗುತ್ತಿಗೆ ಹಾಕೋದಕ್ಕೆ ಪ್ರಯತ್ನ. ಕರ್ನಾಟಕ ಸೇನೆ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಏರ್ಪೋರ್ಟ್ ಮುತ್ತಿಗೆ ಹಾಕೋ ಪ್ರಯತ್ನ ಮಾಡಲಾಯಿತು, ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕಾರ್ಯಕರ್ತರನ್ನ. ಬೆಂಗಳೂರಲ್ಲಿ ಬೆಳ್ಳಂ ಬೆಳಗ್ಗೆ ಕಾವೇರಿ ಪ್ರತಿಭಟನೆ. ಕಾವೇರಿ ನೀರಿಗಾಗಿ ಕರ್ನಾಟಕ ಬಂದ್ ಅನ್ನ ಘೋಷಣೆ ಮಾಡಿರುವಂತದ್ದು, ಬಂದ್ ಪ್ರಯುಕ್ತ ಕೆಂಪೇಗೌಡ ಏರ್ಪೋರ್ಟ್ಗೆ ಕನ್ನಡ ರಕ್ಷಣಾ ಕನ್ನಡ ಸಂಘಟನೆಗಳು ಬಂದ್ಗೆ ಯತ್ನ ಮಾಡಿರುವಂತದ್ದು. ಏರ್ಪೋರ್ಟ್ಗೆ ಮುತ್ತಿಗೆ ಹಾಕಿದಂತ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಬಂಧಿಸಿದ್ದಾರೆ. ನೋಡ್ತಾ ಇರ್ಬೋದು, ಪ್ರತಿಯೊಬ್ಬರನ್ನ ಕರೆದುಕೊಂಡು ಹೋಗ್ತಾ ಇರುವಂತ ದೃಶ್ಯಗಳಿಗೆ ನೀವು ನೋಡ್ತಾ ಇರ್ಬೋದು. ಪ್ರತಿಯೊಬ್ಬರನ್ನು ಎಲ್ಲರನ್ನು ಕೂಡ ಬಂಧಿಸಿ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಟರ್ಮಿನಲ್ 1 ಬಳಿ ಪ್ರೊಟೆಸ್ಟ್ಗೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನೆಲ್ಲರನ್ನು ಕೂಡ ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳಿಗ ನೀವನ್ನ ನೋಡ್ತಾ ಇರುವಂತದ್ದು. ಇವೆಲ್ಲ ಅಂದ್ರೆ ಟರ್ಮಿನಲ್ 1 ಬಳಿ ಅರೈವಲ್ ಗೇಟ್ ಬಳಿ ಈ ದೃಶ್ಯಗಳನ್ನು ನೋಡ್ತಾ ಇದ್ರು. ಬನ್ನಿ ಈಗ ಮಾತಾಡುವಂತ ಪ್ರಯತ್ನ ಮಾಡೋಣ. ಈಗ ಕರ್ನಾಟಕ ಬಂದಿಗೆ ಏರ್ಪೋರ್ಟ್ಗೆ ಬಂದಿದ್ದೀರಾ, ಏನ್ ಹೇಳ್ತೀರಾ? ಕರ್ನಾಟಕದ ಪ್ರಯುಕ್ತ ಅಣ್ಣ ನಮ್ಮ ರಾಜ್ಯಾಧ್ಯಕ್ಷರಾದ ಬಸವರಾಜ ಕೊಡಕಟ್ಟಿ ಅಣ್ಣನವರ ನೇತೃತ್ವದಲ್ಲಿ ಇಂದು ವಿಮಾನ ನಿಲ್ದಾಣ ಮುತ್ತಿಗೆ ಹಾಕಲು ಸಾವಿರಾರು ಕಾರ್ಯಕರ್ತರು ಬಂದು ವಿಮಾನ ನಿಲ್ದಾಣವನ್ನು ಮುತ್ತಿಗೆ ಹಾಕ್ತಾ ಇದ್ದೇವೆ. ಕಾವೇರಿ ಬಸವರಾಜ ಹೊಸಕೋಟೆ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸಂತ ಪ್ರಯತ್ನ ಮಾಡೋಣ. ಸರ್, ಇವತ್ತು ಕಾವೇರಿ ವಿಚಾರಿಗಾಗಿ ಬಂದಿಗೆ ಏರ್ಪಾಡಿಗೆ ಬಂದಿದ್ದೀರಾ, ಏನ್ ಇವತ್ತೇನು ಕಾವೇರಿ ಹೋರಾಟಕ್ಕೆ ಇಡೀ ನಮ್ಮ ಕನ್ನಡ ಸೇನೆ ಇಡೀ ರಾಜ್ಯಾಂತ ಏರ್ಪೋರ್ಟ್ಗಳೆಲ್ಲ ಮುತ್ತಿಗೆ ಹಾಕಿದೀವಿ. ಇವತ್ತು ಕಾವೇರಿ ನೀರು ನಿಲ್ಸಿದಂದ್ರೆ ಎಲ್ಲ ಸಂಸ್ಥರ ಮನೆ ಮುಂದೆ ಮುತ್ತಿಗೆ ಹಾಕುವಂತ ಕೆಲಸ ನಾಳೆಯಿಂದ ಮಾಡ್ತೀವಿ. ಕೂಡಲೇ ರದ್ದಾಗ್ಬೇಕು ಕಾವೇರಿ ನೀರು, ಇಲ್ಲಾಂದ್ರೆ ನಮ್ಮ ಇನ್ನೂ 25 ಜನ ಒಳಗಡೆ ಹೋಗಿದ್ದಾರೆ, ಫ್ಲೈಟ್ ಅಲ್ಲಿ ಟಿಕೆಟ್ ತಗೊಂಡು ಹೋಗಿದ್ದಾರೆ, ಇನ್ನೂ 25 ಜನ ಹೋಗಿದ್ದಾರೆ. ರದ್ದಾಗ್ಬೇಕು, ವಿಮಾನದಿಂದ ಬಂದಾಗಬೇಕು, ಇಲ್ಲಾಂದ್ರೆ ಒಳಗಡೆ ದೊಡ್ಡ ಗಲಾಟೆ ಆಗುತ್ತೆ. ವಿಮಾನದಿಂದ ಬಂದಾಗಬೇಕು, ಇನ್ನೂ 25 ಜನ ಒಳಗಡೆ ಇದ್ದಾರೆ, ಟಿಕೆಟ್ ತಗೊಂಡು ಒಳಗಡೆ ಹೋಗಿದ್ದಾರೆ. ಬಂಧನ ಮಾಡಿದ್ರೆ ಇದು ಏನು ನಮ್ಮ ಕರ್ನಾಟಕ ಅದು, ಇದು ನಮ್ಮ ಕರ್ನಾಟಕ ಸೇನೆಯ ಪದಾಧಿಕಾರಿಗಳನ್ನ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಬಂಧಿಸಿ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯಗಳು. ಅಂದ್ರೆ ಸುಮಾರು 25 ಹೆಚ್ಚು ಜನ ಒಳಗಡೆ ಅಂದ್ರೆ ಪ್ರತಿಭಟನೆಯನ್ನ ಮಾಡೋದಕ್ಕೆ ಬಂದಿದ್ರು. ಸೊ ಈ ಸಂದರ್ಭದಲ್ಲಿ ಅವರೆಲ್ಲರನ್ನು ಕೂಡ ಬಂಧಿಸಿ ಈಗ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯಗಳನ್ನ ನೀವು ನೋಡ್ತಾ ಇರುವಂತದ್ದು. ಅಂದ್ರೆ ಆ ಬಸವರಾಜ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ಸೇನೆಯ ಒಂದು ಬಸವರಾಜ್ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನ ಕೂಡ ಮಾಡ್ಕೊಳ್ಳಾಗ್ತಾ ಇದ್ರು. ಅವರೆಲ್ಲರನ್ನು ಕೂಡ ಏನು ಬಂಧಿಸುವಂತ ಒಂದು ಪ್ರಯತ್ನಕ್ಕೆ ಹೊರಡ್ತಾರೆ. ನೋಡ್ತಾ ಇರ್ಬೋದು, ಪ್ರತಿಯೊಬ್ಬ ಏನು ಸೇನೆ ಕಾರ್ಯಕರ್ತರನ್ನು ಕೂಡ ಇಲ್ಲಿ ಬಂಧಿಸಿ ಎಲ್ಲರನ್ನು ಕೂಡ ವಶಕ್ಕೆ ಪಡ್ಕೊಂತ ಇರುವಂತಹ ದೃಶ್ಯಗಳಿಗೆ ನೀವು ನೋಡ್ತಾ ಇರುವಂತದ್ದು. ಇದು ಏನು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಗಳು. ಏರ್ಪೋರ್ಟ್ ನಿಂದ ಕ್ಯಾಮರಾಮನ್ ಅಮರೇಶ್ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.